बिस्किट थरा शंकर पड़े ना। लेयर्स गोलनो क्या शंकर पड़ी ई शेप अल्ली ने इंडी तालुक सिरगुर्री कडस्तन मात्र हाल तगोंडी नोड्री अंद्र ओंदु शंकर पड़ेगळन्नु अंत हेळि। हाय हलो नमस्कार फ्रेंड्स एल्लरिगू एल्लरू हेंगिद्दीरी आरामिद्दीरी नानू कूड आरामिद्दी नोड्री नानु इवत्तु मिंजाने लग्न स्टार्ट माडिनरी बर्री इवत्तिन लग्न स्टार्ट माडम्री फ्रेंड्स नानु इवत्तु ओंदु रेसिपी शेर माड्कोतीनरी एनु रेसिपी अंद्रे इवागंतू दीपावली हब्ब बंत्री दीपावली हब्बक्के एल्ल तर स्वीट रेसिपी अंतू एल्लरू मने ओळग माडे माड्तारे इवत्तु नानु ओ मेले कूडिसल्या हाँ नम सम्मुख इवाग ट्रैक्टर अंतरी अवन मंदु कूडिस्तीनि ट्रैक्टरी ओळग इवाग इवत्तु नानु दीपावली स्पेशल शंकरपाळि माड्तिदीनरी ಬಾಯಾಗಿಟ್ರ ಕರಗುವಂತ ಶಂಕರಪಾಳಿ ಒಟ್ಟ ಒಂದು ಸ್ವಲ್ಪ ಬಿರುಸಾಗಂಗಿಲ್ಲ ಏನಿಲ್ಲರಿ ಅಷ್ಟು ಇವಾಗ ಬಿಸ್ಕಿಟ್ ಏನಿರುತ್ತಲ್ರಿ ಬಿಸ್ಕಿಟ್ ಥರ ಶಂಕರಪಾಳಿನ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದೊಳಗೆ ನಾನು ತೋರಿಸ್ಕೊಡ್ತೀನಿ ರೀ ವಿಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದ ನೋಡಿರಿ ನಿಮ್ಗೆ ಪರ್ಫೆಕ್ಟ್ ಆಗಿರುವಂಥ ಶಂಕರಪಾಳಿನ ಯಾವ ರೀತಿ ಮಾಡೋದು ಅಂತೇಳಿ ಅರ್ಥ ಆಗ್ತದ್ರಿ ಮತ್ತು ಫ್ರೆಂಡ್ಸ್ ಆ ನಿನ್ನೆ ವಿಡಿಯೋಕ ಕಮೆಂಟ್ಗಳು ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಎಲ್ಲರೂ ಕಮೆಂಟ್ ಅಷ್ಟು ಒಳ್ಳೊಳ್ಳೆ ಕಮೆಂಟ್ಗಳು ಮಾಡಿದ್ರು ಎಲ್ಲ ನಿನ್ನೆ ಕಮೆಂಟ್ ಮಾಡಿರೋಂಥ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಎಲ್ಲರೂ ಕೂಡ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಆದರೂ ಕೂಡ ನಾನು ಮತ್ತೊಮ್ಮೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅದರೊಳಗೆ ಮಕ್ಕಳು ಆಗದೇ ಇದ್ದವರು ಕೂಡ ಯಾವ ದೇವಸ್ಥಾನ ಅಂತೇಳಿ ಹೇಳ್ರಿ ಅಂತ ಹೇಳಿದ್ರು ಅದರ ಕಮೆಂಟ್ ಒಳಗೆ ಹೇಳೋದಕ್ಕಿಂತನೂ ವಿಡಿಯೋ ಒಳಗೆ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಅಂತ ಹೇಳಿಬಿಟ್ಟು ಇವತ್ತು ನಾನು ವಿಡಿಯೋದೊಳಗೆ ಯಾವ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ ರೀ ಈಗ ಅದು ನೋಡಿರಿ ಇಂಡಿ ತಾಲೂಕು ಬರ್ತದೆ ಅಲ್ಲಿ ಇಂಡಿ ತಾಲೂಕು ಸಿರಗೂರು ಅಂತೇಳಿ ಬರ್ತದೆ ಸಿರಗೂರಲ್ಲಿ ಯಲ್ಲಮ್ಮ ಗುಡಿ ದೇವಸ್ಥಾನ ಅದ ರೀ ಅಲ್ಲೇ ನಾನು ಹೋಗಿ ತೋರಿಸ್ಕೊಂಡಿರೋದು ಅಲ್ಲಿ ನಾನು ತೋರಿಸ್ಕೊಂಡಾದ್ಮೇಲೆ ನಾನು ನಮ್ಮ ಸಮ್ಮನನ್ನು ಹುಟ್ಟಿರೋದ್ರಿ ಅವ್ರು ಎಷ್ಟು ದಿವಸ ಟೈಮ್ ತೊಗೊಳುತ್ತಂತನೂ ಹೇಳಿದ್ರು ರೀ ನನಗೆ ಅದೇ ಟೈಮ್ಗೇ ಆಗಿರೋದ್ರಿ ಹಾಗಾಗಿ ಇನ್ನೊಮ್ಮೆ ಕೂಡ ಹೆಸರು ಹೇಳ್ತಾ ಇದ್ದೀನಿ ನೋಡಿರಿ ಇಂಡಿ ತಾಲೂಕು ಸಿರಗೂರು ರೀ ಸಿರಗೂರಿನ ಒಳಗೆ ಯಲ್ಲಮ್ಮ ಗುಡಿ ಅದ ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಅದ ರೀ ಅಲ್ಲೇನ ಹೇಳ್ತಾರೆ ಅವರು ಅಲ್ಲಿ ಹೋಗಿ ತೋರಿಸ್ಕೊಂಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ರೀ ನೀವು ಇಲ್ಲಿ ಅಕ್ಕಪಕ್ಕದವ್ರು ಇದ್ರಂತೂ ಭಾಳ ಚಲೋ ಆತು ರೀ ಯಾಕಂದ್ರೆ ಸನಿ ಆತ್ರಿ ನಿಮ್ಗೆ ಹೋಲಾಗಿ ಬರ್ಲಕ್ಕ ಹಾಗಾಗಿ ಯಾರೋ ಕಲಬುರ್ಗಿಯಿಂದನ ಅಂತ ಹೇಳಿದ್ರು ರೀ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಾನು ಇಂಡಿ ತಾಲೂಕು ಸಿರಗೂರು ನೋಡಿರಿ ಅಲ್ಲಿಗೆ ನೀವು ಇವಾಗೇನು ಮೊಬೈಲ್ ಒಳಗನ ತೋರಿಸ್ತೀರಿ ಯಾವ್ರಿಗೆ ಹೋಗ್ಬೇಕಂತಂದ್ರೂ ಲೊಕೇಶನ್ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿನಿ ರೀ ಸಿರಗೂರು ಇಂಡಿ ತಾಲೂಕು ಸಿರಗೂರಿಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲೇ ಊರೊಳಗೆ ಸಿರಗೂರು ಊರೊಳಗೆ ಎಲ್ಲಮ್ಮ ಇದ ಹೇಳಿಕಿರ್ತೀರಿ ಅಲ್ಲಿ ಹೇಳ್ತಾರೆ ರೀ ಅಲ್ಲಿ ನೀವು ಹೋಗಿ ಒಂದು ಸರ್ತಿ ಭೇಟಿಯಾಗಿ ಬರ್ರಿ ಮತ್ತು ಅವರು ಆಯಿ ಏನು ಹೇಳಿದ್ರು ಅಂತೇಳಿ ನೀವು ಹೋಗಿ ಬಂದಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಕೂಡ ನನಗೆ ಹೇಳ್ರಿ ಇಲ್ಲಿ ನೋಡಿರಿ ನಮ್ಮ ಚೆನ್ನಮ್ಮ ನಮ್ಮ ಸಮರ್ಥ ಇಬ್ಬರು ಸೇರ್ಕೊಂಡ ಕುರಿ ಮೇಯ್ಸ್ಕೊಂಬಂದ್ರೋಡ್ರಿ ಇವಾಗ ಇಲ್ಲ ಚೆನ್ನಮ್ಮ ಕುರಿ ಮೇಯ್ಸಿದ್ರೇನು ಎಲ್ಲಿ ಮೇಯ್ಸ್ಕೊಂಬಂದಿರಿ ಬದ್ನಿ ಗಿಡದಾಗಿತ್ತು ಹ್ಞೂ ಅಲ್ಲಿಂದ ತೊಗೊಂಬಂದ್ರೇನು ಈಗ ಸಮು ಎಲ್ಲಿ ಹೋಗಿದ್ದಪ್ಪ ನೀ ಬದ್ನಿ ಗಿಡದಾಗ ಬಾಯ್ ಮಾಡಿ ಇಲ್ಲಿ ಎಲ್ಲರಿಗೂ ಹಾಯ್ ಮಾಡು ಕೀ ಕಡೆ ಹಾಯ್ ಮಾಡಿಗ ಹಾಯ್ ಸಮು ಅಲ್ಲಿ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಹೆಂಗೆ ಜುಗ್ತಾನೆ ಕುರಿಗೆ ಅಂತೇಳಿ ಕುರಿ ಇವಾಗ ಹೊಡಿತಾನೆ ನೋಡ್ರಿ ಅದಕ್ಕೆ ಅವ್ರ ಅಕ್ಕ ಕಟ್ಲಕ್ಕೆ ಬರ್ಲಾಗ್ಯದ್ರಿ ಅದಕ್ಕೆ ಮುಂದೆ ಹೋಗೋ ಸಲಕ್ಕೆ ಹೊಡಿತಾನೆ ರೀ ಅವ ಜೊಗ್ಲಿಕ್ಕೆ ತಳ ಹೋಗಲಾಗ್ಯದ್ರಿ ಅದು ಅಂದ್ರೆ ಬಿ ಈ ಕಡೆ ಈ ಕಡೆ ಆ ಕಡೆ ಹೊಡಿಬೇಕಪ್ಪ ಈ ಕಡೆ ತೊಳೆದ್ರು ಬರ್ಲದು ಇಲ್ಲಿ ನೋಡ್ರಿ ನಮ್ಮ ಪುಟ್ಟಲಕ್ಷ್ಮಿ ಕುಂತಾಳ್ರಿ ಇಲ್ಲೇ ಈಗ ನಮ್ಮ ಗೌರಿ ಒಯ್ದು ಕಟ್ ಬಂದಿನಿ ರೀ ರೋಡಿಗೆ ಗೌರಿಗೆ ಮತ್ತು ಅಮ್ಮಿಕರಿಗೆ ಎರಡಕ್ಕೆ ಕಟ್ಟಿನ್ರಿ ಹ್ಞೂ ಇದು ಪುಟ್ಟಲಕ್ಷ್ಮಿ ಕರ ಅನ್ಬಾರ್ದು ಪುಟ್ಟಲಕ್ಷ್ಮಿ ಅಂತ ಹೆಸರಿಟ್ಟಿಲ್ಲ ಅದಕ್ಕೆ ಏ ಸಮ ಈಕಡೆ ಬಾ ಬಾ ಅಪ್ಪು ಈಕಡೆ ಬಾರೋ ಹಾಂ ಮೇವು ಕಡಿತಿ ಈಗ ಅದು ಕಡೆಕತ್ತೆ ಅಂತ ಇನ್ನೊಂದು ಸ್ವಲ್ಪ ನಿಂತು ಹೋಗತ್ತೆ ಬರ್ರಿ ಬರ್ರಿ ಈಗ ಮನೆಗೆ ಬರ್ರಿ ಬಾ ಸಮು ಬೂ ಕುಡಿ ಬರ್ರಿ ಬೂ ನೀರು ಕುಡಿಯಲ್ಲ ಸಮು ಹ್ಞೂ ಹೋರಿ ಬೂ ಕುಡಿ ಬರ್ರಿ ಈಗ ನೋಡ್ರಿ ಇಡ್ತಕ್ಕ ಪಾಪ ಹೈರಾಣಾಗಿ ಕುರಿ ಮೇಯ್ಸ್ಕೊಂಬಂದ್ರಿ ಇಬ್ರು ನೀರು ಕುಡಿಯಕ್ಕೆ ನಡ್ದಾರ್ರಿ ಈಗ ಇವತ್ತು ನೋಡ್ರಿ ನಾವು ಊಟಕ್ಕೆ ಏನು ಮಾಡಿದೇವು ಅಂತಂದ್ರಿ ಖಾರ ಚಕೋಲಿ ಮಾಡಿದೇವ್ರಿ ಚಪಾತಿ ಭಾಳಷ್ಟು ಚಪಾತಿ ಇದ್ದೀವಿ ರೀ ಅದಕ್ಕೆ ಮಳೆ ಬೇರೆ ಹೊಂಟದ್ರಿ ಮಳೆ ಹೊಂಟ ಸಲುವಾಗಿ ರೊಟ್ಟಿ ಅದೇನು ಮಾಡಿಲ್ರಿ ಇದು ಚಕೋಲಿ ಮಾಡಿದೆವು ನೋಡಿರಿ ಖಾರ ಚಕೋಲಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಯಾರಿ ಟೊಮೆಟೊ ಹಾಕ್ಯಾರ ಹಾಕ್ಬಿಟ್ಟು ಖಾರ ಚಕೋಲಿ ಮಾಡ್ಯಾರ್ರಿ ನಮ್ಮ ಅವರು ಈಗ ನಾವು ಅಷ್ಟು ತಿಂದಿದ್ದೇವೆ ರೀ ರೊಟ್ಟಿ ಅಂತೂ ಮಾಡಂಗಿಲ್ರಿ ಇವತ್ತು ಮಳೆ ಹೊಂಟದ ಹೊರಗೆ ಬೇರೆ ಸಣ್ಣ ಮಳೆ ರೀ ಹಾಗಾಗಿ ಇದನ್ನೇ ಮಾಡಿಬಿಟ್ಟಿರಿ ಚಪಾತಿ ಭೀ ಭಾಳಷ್ಟು ಚಪಾತಿ ಇದ್ದೀವಿ ರೀ ಅದಕ್ಕೆ ಇದೇ ಮಾಡಿದ್ದೇವೆ ನೋಡಿರಿ ನೋಡಿರಿ ಮೆಂತ್ಯ ಪಲ್ಯ ತಂದಿರಿ ರಾತ್ರಿನೇ ನಮ್ಮ ಯಜಮಾನ್ರ ಇವಾಗ ಮೆಂತ್ಯ ಪಲ್ಯನ ಸೋಸಿ ಇಟ್ಟಿದ್ದೀನಿ ರೀ ಸಂಜೆ ಮುಂದೆ ಮಾಡೋಕೆ ಬರ್ತದೆ ರೀ ಈಗ ಇದಕ್ಕೆ ಸೋಸಿ ಇಟ್ಟಿನಿ ರೀ ಈಗ ತೊಳೆದು ಬಿಟ್ಟ ಆರ್ಯಾಕನ್ನಪ್ಪ ಅಂತಂದ್ರೆ ಸಂಜೆಗೆ ಮಾಡೋ ತನಕ ಚಂದ ಹತ್ನಾಗಿ ಹೂವಿನ ಥರ ಅರಳಿ ಬಿಡ್ತದೆ ರೀ ಈಗ ನಮ್ಮ ಅವರ ತೊಳೆದಿಡ್ತಾರೆ ರೀ ಇದಕ್ಕೊಂದು ಸ್ವಲ್ಪ
ಸಂಜೆ ಮುಂದೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಚ್ಕೇಸಿಂದ್ರ ಮೆಂತೆ ಪಲ್ಯ ತಾಸ್ಬಿಟ್ಟು ಅಂತಂದ್ರೆ ನಡೀತದೆ ರೀ. ಏನು ರೀ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಒಂದು ನಾಲ್ಕು ಸಂಜೆ ಕಡೆಗೆ, ಅವತ್ತು ರೊಟ್ಟಿ ಮಾಡಿಲ್ಲ ರೀ ಅದಕ್ಕೆ ಸಂಜೆ ಮುಂದೆ ನಾಲ್ಕು ಮಾಡ್ದೇವು ಅಂತಂದ್ರೆ ಈ ಪಲ್ಯದಾಗ ನಡೀತದೆ ರೀ. ಈಗ ನೋಡ್ರಿ ನನ್ನ ಶಂಕರ್ಪಾಳಿ ಮಾಡೋದಕ್ಕೆ ಒಂದು ಕಪ್ ತೊಗೊಂಡು ಹಿಂಗೆ ಅಳತಿ ಮಾಡೋದಕ್ಕೆ ಹಿಟ್ಟು ಹಿಟ್ಟು ಅಳತಿ ಮಾಡಿಬಿಟ್ಟ ತೊಗೋಬೇಕು ರೀ. ಇಲ್ಲಿ ನೋಡ್ರಿ ಈ ಕಪ್ಪಿಲಿಂತ ನಾನಿಲ್ಲಿ ಇವಾಗ ಒಂದು ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇದೊಂದು ಕಪ್ಪ ಸೋಸ್ಕೋತೀನಿ ರೀ ಮೊದ್ಲು, ಯಾಕಂದ್ರೆ ಜರಡಿಗೆ ಹಿಡಿಯಂಗಿಲ್ಲ ರೀ. ನೋಡ್ರಿ ಒಂದು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ರೀ ನಾನು. ಇಲ್ಲೇ ಇನ್ನು ಮೈದಾ ಹಿಟ್ಟು ತೋರ್ತೀನಿ ರೀ. ಒಟ್ಟ ಈ ಕಪ್ಪಿಗಿನ ಅಳತಿಲಿಂತ ನಾನು ಮೂರು ಕಪ್ ಮೈದಾನ ಹಾಕೋತಾ ಇದ್ದೀನಿ ರೀ ನೋಡ್ರಿ. ಇದೊಂದು ಕಪ್ ರೀ, ಒಟ್ಟು ಮೂರು ಕಪ್ ಹಿಟ್ಟನ್ನು ನಾನು ಸೋಸ್ಕೊಂಡು ತೊಗೋತೀನಿ ರೀ. ಈ ಕಪ್ಪಿಂದ ಮೂರು ಕಪ್ಪ ಮೈದಾ ಹಿಟ್ಟು ತೊಗೋತೀನಿ ರೀ ನಾನು ಶಂಕರ್ಪಾಳಿ ಮಾಡ್ಲಕ್ಕ ರೀ. ಈಗ ನೋಡ್ರಿ ಎರಡು ಕಪ್ಪ ಜಲ್ದಿ ಹಿಡಿದಿದ್ದೀನಿ ರೀ. ಇದೊಂದು ಲಾಸ್ಟ್ ಕಪ್ ರೀ, ಟೋಟಲ್ ಇವಾಗ ಮೂರು ಕಪ್ ಆಯ್ತು ರೀ. ಒಂದು ಮೂರು ಕಪ್ ಮೈದಾ ಹಿಟ್ಟಪ್ಪ ಅಂತಂದ್ರೆ ರೀ ಏನಿಲ್ಲ ಅಂದರು ಅರ್ಧ ಕಿಲೋ ಮೈದಾ ಹಿಟ್ಟು ಆಯ್ತು ನೋಡ್ರಿ ಇವಾಗ. ಇದು ಈಗ ಇದನ್ನು ಈ ರೀತಿ ಜಲ್ದಿ ಹಿಡ್ಕೊಂಡು ತೊಗೊಂಡಿದ್ದೀನಿ ರೀ. ಇದು ಮೈದಾ ಹಿಟ್ಟು ಹಿಡಿಯೋ ಜಲ್ದಿಲಿಂತಾನ ಹಿಡಿಬೇಕು ರೀ ನೋಡ್ರಿ. ಏನಿಲ್ಲ ರೀ ಇದ್ರೊಳಗೆ, ಆದರೂ ಕೂಡ ನಾನು ಜಲ್ದಿ ಹಿಡ್ಕೊಂಡು ತೊಗೊಂಡಿನಿ ರೀ. ಈಗ ನೋಡ್ರಿ ನಾನು ಇಲ್ಲೇ ಗ್ಯಾಸ್ ಮೇಲೆ ಒಂದು ಸಣ್ಣದ ಬೋಣಿ ತೊಗೊಂಡಿನಿ ರೀ. ಯಾವ ಕಪ್ಪಿಲಿಂತ ನಾನು ಹಿಟ್ಟು ತೊಗೊಂಡಿನಿ ರೀ ಅದೇ ಕಪ್ಪಿಲಿಂತ ನೋಡ್ರಿ. ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪ ತೊಗೊಂಡಿನಿ ರೀ. ಮೂರು ಕಪ್ ಹಿಟ್ಟಿಗೆ ಅರ್ಧ ಕಪ್ ತುಪ್ಪನ ತೊಗೋಬೇಕು ರೀ. ಈಗ ಈ ತುಪ್ಪ ಏನು ಮಾಡಬೇಕಪ್ಪ ಅಂತಂದ್ರೆ ರೀ, ಚಂದತ್ನಾಗಿ ಕಡಕ್ ಕಡಕ್ಕಾಗಿ ತುಪ್ಪನ ಬಿಸಿ ಮಾಡ್ಕೋಬೇಕು ರೀ. ಇವಾಗ ನಾನು ಇದು ತುಪ್ಪ ನೋಡ್ರಿ ಕಳ ಕಳ ಅಂತ ಬಿಸಿ ಆಗಬೇಕು ರೀ ತುಪ್ಪ. ಅಲ್ಲಿವರೆಗೂ ತುಪ್ಪ ಬಿಸಿ ಮಾಡ್ಕೋತೀನಿ ನಾನು. ಮೂರು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಮಾತ್ರ ತುಪ್ಪನ ಹಾಕೋಬೇಕು ರೀ. ಮತ್ತು ಅದಕ್ಕಿಂತ ಜಾಸ್ತಿ ತುಪ್ಪ ಹಾಕೊಂಡ್ರಪ್ಪ ಅಂತಂದ್ರೆ ಶಂಕರ್ಪಾಳಿ ಬರಂಗಿಲ್ಲ ರೀ. ಈಗ ನೋಡ್ರಿ ತುಪ್ಪ ಅಂತೂ ಬಿಸಿ ಆಗಿದ್ರಿ. ಇದು ಶುದ್ಧ ಮನೆ ಒಳಗೆ ಮಾಡಿರುವಂಥ ತುಪ್ಪ ರೀ. ನಾನು ತುಪ್ಪದ ರೆಸಿಪಿನ ಹಾಕಿದ್ದೀನಿ ರೀ ಇವಾಗ ಆಲ್ರೆಡಿ, ನೋಡಿಲ್ಲ ಅಂದ್ರೆ ನೋಡ್ರಿ. ಈಗ ಮನೆ ಒಳಗಿನ ತುಪ್ಪ ರೀ ಇದು, ನಾವು ಮಾರ್ಕೆಟಿಂದ ತಂದಿರೋದಲ್ರಿ. ಈಗ ಇದು ಅಂತೂ ಮಸ್ತ್ನೇಕ್ ಆಯ್ತದ್ರಿ. ಇವಾಗ ನಾನು ಗ್ಯಾಸನ್ನ ಬಂದ್ ಮಾಡಿ ತೊಗೊಂಡು ಹೋಗ್ತೀನಿ ರೀ ಹಿಟ್ಟಿ ಹಾಕಕ್ಕೆ. ಈಗ ನೋಡ್ರಿ ತುಪ್ಪ ಅಂತೂ ಮಸ್ತ್ನೇಕ್ ಬಿಸಿ ಆಗಿದ್ರಿ. ಈಗ ನೋಡ್ರಿ ಹಿಟ್ಟಿ ಹಾಕಿದಾಗ ಹಿಟ್ಟು ಯಾವ ರೀತಿ ಆಗ್ತದೆ ಅಂತೇಳಿ ನೋಡ್ರಿ. ಈ ರೀತಿ ಬಿಸಿ ಬಿಸಿ ತುಪ್ಪನ ಹಿಟ್ಟಿಗೆ ಹಾಕೊಂಡ್ಬಿಡ್ಬೇಕ್ರಿ. ಈಗ ತುಪ್ಪ ಹಾಕಿರ್ತೀವಲ್ರಿ ಅದಕ್ಕೆ ಕೈಯಿಂದ ಮಾತ್ರ ಕಲ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕೈಗೆ ಗುಳ್ಳಿಗಳ ಬಂದ್ಬಿಡ್ತಾವೆ ರೀ. ಈ ರೀತಿ ಒಂದು ಚಮಚಲಿಂತ ಹಿಟ್ಟನ್ನು ಬಿಸಿ ಇರಬೇಕಾದ್ರ ಈ ರೀತಿ ಒಂದು ಚಮಚಲಿಂತ ಹಿಟ್ಟನ್ನು ಕಲ್ಸ್ಕೊಂಡ್ಬಿಡ್ರಿ. ಇದ್ರ ಈ ರೀತಿ ಕಲ್ಸ್ಕೊಂಡ್ಬಿಡ್ಬೇಕ್ರಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಲಿಂತ ಇದು ಮಾಡಿದ್ರು ನಡೀತು ರೀ. ಇವಾಗ ನೋಡ್ರಿ ಈಗ ನಡೀತದೆ ರೀ ಕೈಲಿಂತ ಮಾಡಿದ್ರು. ಇವಾಗ ಕೈಲಿಂದ ಯಾವ ರೀತಿ ಕಲಿಸ್ಬೇಕಿದೆ ಹಿಟ್ಟು ಅಂತಂದ್ರೆ ರೀ ನೋಡ್ರಿ ಈ ರೀತಿ ಕಲಿಸ್ಬೇಕ್ರಿ. ನಾವು ಇವಾಗ ಹಿಟ್ಟನ್ನ ಅದಕ್ಕೆ ಯಾವ ರೀತಿ ಕೈನ ಉಪಯೋಗಿಸ್ತೀವಲ್ರಿ ಅದೇ ರೀತಿ ನೋಡ್ರಿ. ಈ ರೀತಿ ಕಲಿಸ್ದೇವು ಅಂತಂದ್ರೆ ತುಪ್ಪದೊಳಗೆ ಎಲ್ಲ ಹಿಟ್ಟನ್ನು ಮಸ್ತ್ನಾಗಿ ಮೆದುವಾಗ್ತದ್ರಿ. ಇದು ನೋಡ್ರಿ ಈ ರೀತಿ ಕಲಿಸ್ಬೇಕ್ರಿ. ಇದು ಶಂಕರ್ಪಾಳಿ ತುಪ್ಪ ಹಾಕಿನೇ ಮಾಡ್ಬೇಕಂತೇನಿಲ್ಲ ರೀ, ತುಪ್ಪ ಇಲ್ಲದೆ ಕೂಡ ಮಾಡ್ಬೋದ್ರಿ. ಆದ್ರೆ ತುಪ್ಪ ಹಾಕಿ ಮಾಡಿದ್ರೆ ಬಹಳಷ್ಟು ಒಂದು ಹೂವಿನ ಥರ ಬಾಯಾಗಿಟ್ರೆ ಕರಗುವಂಗೆ ಆಗ್ತಾವ ಅಂತ ಹೇಳಿಬಿಟ್ಟು ತುಪ್ಪ ಹಾಕೋದ್ರಿ. ತುಪ್ಪ ಹಾಕ್ಲಾರ್ದು ಮಾಡಿದ್ರೆ ಒಂದು ಸ್ವಲ್ಪ ಬಿರುಸಾಗ್ತಾವ್ರಿ ಶಂಕರ್ಪಾಳಿ ಅಷ್ಟೇ. ನೀವು ತುಪ್ಪ ಇಷ್ಟಪಡದೇ ಇರೋರು ತುಪ್ಪ ಹಾಕ್ಲಾರ್ದನ್ನು ಕೂಡ ಶಂಕರ್ಪಾಳಿನ ಮಾಡ್ಬೋದ್ರಿ ನೋಡ್ರಿ. ಇವಾಗ ನೋಡ್ರಿ ಇದು ನಾವು ತುಪ್ಪ ಕರೆಕ್ಟ್ ಆಗೋದಿಲ್ಲ ಅಂತ ನೋಡಬೇಕು ಹದ ಅಂತ ಅಂದ್ಕೊಂಡ್ರೆ ಈ ರೀತಿ ಹಿಟ್ಟನ್ನು ತೊಗೊಂಡ್ರೆ ಹಿಟ್ಟು ಈ ರೀತಿ ಮುಟ್ಟಿಗೆ ಆಗ್ಬೇಕ್ರಿ. ಈ ರೀತಿ ಮುಟ್ಟಿಗೆ ಹಿಟ್ಟು ಆಗ್ಲಕ್ಕತ್ತಿಲ್ಲಪ್ಪ ಅಂತಂದ್ರೆ ನಿಮ್ಗೆ ತುಪ್ಪ ಕಡಿಮೆ ಆಗ್ಯದಂತ ಅರ್ಥ ರೀ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ನೀವು ಹಾಕೋಬೋದ್ರಿ. ಈಗ ಇದನ್ನು ಬಿಟ್ಟು ಸೈಡಿಗೆ ಇಟ್ಟು ಇವಾಗ ಸಕ್ಕರೆ ನೋಡಂಬ್ರಿ. ಈಗ ನೋಡ್ರಿ ನಾನು ಗ್ಯಾಸ್ ಮೇಲೆ ಒಂದು ಬೋಣಿ ಇಟ್ಟಿನಿ ರೀ. ಆ ಬೋಣಿ ನೋಡ್ರಿ ಈ ಕಪ್ಪಿಲಿಂತ ಒಂದು ಕಪ್ಪ ಸಕ್ಕರೆ ಹಾಕೊಲತ್ತೀನಿ ರೀ ನಾನು. ನೀವು ಬೇಕು ಅಂದ್ರೆ ಸಕ್ಕರೆ ಇನ್ನೂ ಕಡಿಮೆ ಜಾಸ್ತಿ ಹಾಕೋಬೋದ್ರಿ. ರುಚಿ ಜಾಸ್ತಿ ಇಷ್ಟಪಡೋರು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಈಗ ನೋಡ್ರಿ ಮೂರು ಕಪ್ ಮೈದಾ ಹಿಟ್ಟು ತೊಗೊಂಡಿಲ್ರಿ, ಅದಕ್ಕೆ ನಾನು ಅರ್ಧ ಕಪ್ ಮಾತ್ರ ಹಾಲು ತೊಗೊಂಡಿ ನೋಡ್ರಿ. ಅಂದ್ರೆ ಅರ್ಧ ಕಪ್ಪು ತುಪ್ಪ, ಅರ್ಧ ಕಪ್ ಹಾಲು, ಒಂದು ಕಪ್ಪು ಸಕ್ಕರೆ ರೀ ಮೂರು ಕಪ್ಪ ಹಿಟ್ಟಿಗೆ. ಇವಾಗ ಇದು ಏನು ಮಾಡಬೇಕಪ್ಪ ಅಂತಂದ್ರಿ, ಒಂದು ಸ್ವಲ್ಪ ನಾವು ಸಕ್ಕರೆನ ಕರಗಿಸ್ಕೊಂಡು ಬಿಡಂಬ್ರಿ. ಇವಾಗ ಇದು ಬರೀ ಸಕ್ಕರೆ ಕರಗಿದ್ರೆ ಸಕ್ಕರೆ ನಮ್ಗೆ ಕುದಿ ಬರೋದು ಏನು ಬೇಕಾಗಿಲ್ಲರಿ. ಈಗ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತಿರುವಿ ಸಕ್ಕರೆನ ಕರಗಿಸ್ಕೊಂಡ್ಬಿಡಂಬ್ರಿ. ಸಕ್ಕರೆ ಕರಗೋ ತನಕ ಮಾತ್ರ ಗ್ಯಾಸ್ ಮೇಲೆ ಇಡೋದ್ರಿ. ಸಕ್ಕರೆ ಕರಗದ ಮೇಲೆ ಇಳಿಸ್ಬಿಟ್ರೆ ಆಯ್ತು. ಇದು ಕುದಿ ಬರೋದು ಪಾಕ ಬರೋದು ಏನು ಬೇಕಾಗಿಲ್ಲರಿ. ಇದು ಬರೀ ಸಕ್ಕರೆ ಕರಗಸಲಕ್ಕೆ ಮಾತ್ರ ನಾವು
ಗ್ಯಾಸ್ ಮೇಲೆ ಇಟ್ಟಿರೋದ್ರಿ. ಇಲ್ಲಿಕಪ್ಪ ಅಂದ್ರೆ ನಿಮ್ಮ ಮಿಕ್ಸಿ ಇದ್ರೆ ಮಿಕ್ಸಿಗೆ ಸಕ್ಕರೆ ಹಾಕಿದ್ರೆ ಬಿ ನಡೀತದ್ರಿ ಹಂಗೂ. ಇವಾಗ ಸಕ್ಕರೆ ಕರ್ಸ್ಕೊಂಡ್ಬಿಡ್ತೀನಿ. ಈಗ ನೋಡ್ರಿ ಸಕ್ಕರೆ ಅಂತೂ ಕರಗತ್ರಿ, ಇದು ಎಲ್ಲ ಸಕ್ಕರೆನೂ ಕರಗಿದ್ರಿ. ನಿಮ್ಮ ಹಾಲಿನ ಬದಲಿ ನೀರನ್ನು ಹಾಕಿ ಮಾಡ್ಬೋದ್ರಿ, ಆದ್ರೆ ಹಾಲು ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ಶಂಕರ ಪಾಳೆಗೆ ಅಂತೇಳಿ ಹಾಲು ಹಾಕೋದ್ರಿ, ಮತ್ತು ಟೇಸ್ಟ್ ಕೂಡ ಹಾಲಿನಿಂದ ಸೂಪರಾಗಿ ಬರ್ತದೆ ರೀ. ಈಗಿದ ತಣ್ಣಗಲಾಗಿ ಬಿಡ್ತೀನಿ ರೀ. ಈಗ ನೋಡ್ರಿ ಒಂದು ಸ್ವಲ್ಪ ನಾನು ಇದಕ್ಕೆ ಹಿಟ್ಟಿಗೆ ಏನು ಹಾಕೊಳತ್ತೀನಿ ಅಂತಂದ್ರೆ ಇಲಾಚಿ ಪುಡಿ ನೋಡ್ರಿ, ಒಂದು ಎರಡು ಇಲಾಚಿ ಈ ರೀತಿ ಸಣ್ಣದನ್ನೇ ಕುಟ್ಟಿ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೇನೆ ರೀ. ನೀವು ಯಾವುದೇ ಸ್ವೀಟ್ ಅಡುಗೆ ಮಾಡಿದ್ರು ಕೂಡ ನೋಡ್ರಿ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ರೀ, ಅಂದ್ರೆ ರುಚಿನ ಬ್ಯಾಲೆನ್ಸ್ ಮಾಡುತ್ತೀರಿ ಅದು. ಅದಕ್ಕೆ ಸಲುವಾಗಿ ನಾನು ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ನೋಡ್ರಿ ಹಾಲು ಮತ್ತು ಸಕ್ಕರೆ ಕರಗಿಸಿ ಇಟ್ಕೊಂಡಿವಲ್ಲ ರೀ, ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ಹಿಟ್ಟನ್ನು ನಾದ್ಕೊಂಡ್ಬಿಡಾಮ್ರಿ. ಇವಾಗ ಇವಾಗ ನೋಡ್ರಿ ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ ಹಿಟ್ಟನ್ನು ನಾದ್ಕೊಂಡ್ಬಿಡಾಮ್ರಿ. ಈಗ ನೋಡ್ರಿ ಸ್ವಲ್ಪ 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 ಅದು ಸಕ್ಕರೆ ಕರಗಿಸಿರೋ ಹಾಲು ಹಾಕಿ ಹಾಕಿ ಹಿಟ್ಟು ನಾದದ. ಇದು ನೋಡ್ರಿ ಹಿಟ್ಟು ನೋಡ್ರಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ರೀತಿ ಗಟ್ಟಿಯಾಗಿರ್ಬೇಕು, ಜಾಸ್ತಿ ಗಟ್ಟಿಯಾಗಿರ್ಬಾರ್ದು ಮತ್ತು ಜಾಸ್ತಿ ಸಾಫ್ಟಾಗಿರ್ಬಾರ್ದ್ರಿ. ನಾನೇನು ಸಕ್ಕರೆ ನೀರು ಕರಗಿಸಿ ಇಟ್ಟಿದ್ನಲ್ರಿ ಎಲ್ಲ ನೀರು ಖಾಲಿ ಆಯ್ತು ನೋಡ್ರಿ. ಇವಾಗ ಕರೆಕ್ಟಾಗಿ ಆಗಿದ್ರಿ ನಾನು ತೊಗೊಂಡಿರೋ ಹೊತ್ತಿಗೆ. ಸಕ್ಕರೆ ಮಾತ್ರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ. ಇವಾಗ ಇದು ಒಂದು 15 ನಿಮಿಷ ನೆನಲಕ್ಕೆ ಬಿಡಾಮ್ರಿ. ಇವಾಗ ಈಗ ನೋಡ್ರಿ ಹಿಟ್ಟು ಒಂದು 15 ನಿಮಿಷ ನೆಂದದ್ರಿ. ಹಿಟ್ಟು ನೋಡ್ರಿ ಯಾವ ರೀತಿ ಅದ ಅಂಥೇಳಿ, ಈ ರೀತಿ ಹಿಟ್ಟದ ರೀ. ಇವಾಗ ನಾನು ಬೆಳ್ಳಣಿಗೆ ತೊಗೊಂಡು ಅಂತ, ಇದಕ್ಕೆ ನಾವು ಬೆಳ್ಳಣಿಗೆ ಅಂತೇವೆ ಲಟ್ಟಣಿಗೆ ರೀ. ಇದರಿಂದ ನೋಡ್ರಿ ಹಿಟ್ಟ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಬಡಿಬೇಕು, ಈ ರೀತಿ ಬಡದ್ದು ನೋಡ್ರಿ ಹಿಟ್ಟ ಈ ರೀತಿ ಮಡ್ಚೋದು ಬಡಿಯೋದು ಮಾಡ್ಬೇಕು ರೀ. ಅಂದ್ರೆ ಹಿಟ್ಟಿಗೆ ನಾವು ಶಂಕರಪಳ್ಳಿ ಮಾಡಿದಾಗ ಅದಕ್ಕೆ ಲೇಯರ್ಸ್ ಬರ್ತಾವೆ ರೀ, ಅದ್ರ ಸಲುವಾಗಿ ನೋಡ್ರಿ ಹಿಟ್ಟನ್ನ ಈ ರೀತಿ ಒಂದು ಸ್ವಲ್ಪ ಬಡದೇವಂತಂದ್ರೆ ಹಿಟ್ಟು ಕೂಡ ಮಿದು ಆಗ್ತದ, ಮತ್ತು ಅದ್ರೊಳಗೆ ಲೇಯರ್ಸ್ಗಳನ್ನು ಜಾಸ್ತಿ ಬರ್ತಾವೆ ರೀ ನೋಡ್ರಿ. ಇವಾಗ ಯಾವ ರೀತಿ ಈ ರೀತಿ ಹೆಂಗೆ ಕಾಣಿಸಕತ್ತಲ್ಲ ರೀ, ಈ ರೀತಿ ಬಂತಂತಂದ್ರೆ ಶಂಕರಪಳ್ಳಿಗೆ ಒಳ್ಳೆ ಲೇಯರ್ಸ್ನೂ ಬರ್ತದೆ ರೀ. ಅದಕ್ಕೆ ನೋಡ್ರಿ ಹಿಟ್ಟ ಈ ರೀತಿ ಬಡಿಬೇಕು ರೀ, ಒಂದು ಲಟ್ಟಣಿಗೆಲಿಂತಾರೆ ಅಲ್ಲಿ ಅದರ ನೀವು ಯಾವುದಾದ್ರೂ ಡೆಬ್ಬಿಯಿಂದ ಈ ರೀತಿ ಬಡಿಬೋದು. ಲಟ್ಟಣಿಗೆಲಿಂದ ಬಡಿದ್ರೆ ಈಸಿ ಆಗ್ತದೆ ರೀ ನಮಗಂತೂ. ನೋಡ್ರಿ ಈ ರೀತಿ ಹಿಟ್ಟನ್ನು ನಾನು ಬಡಿತಿದ್ದೀನಿ ನೋಡ್ರಿ. ಹಿಟ್ಟು ಒಂದು ಸ್ವಲ್ಪ ನೈಸ್ ಆಗುವಂಗ ಇದೇ ರೀತಿ ನಾನು ಬಡಿತೀನಿ ರೀ. ಒಂದು 2-3 ನಿಮಿಷ ನೀವು ಇದೇ ರೀತಿ ಮಾಡಿರಿ, ಅವಾಗ ಶಂಕರಪಾಳಿ ನೋಡ್ರಿ ಯಾವ ರೀತಿ ಬರ್ತಾವ ಅಂತೇಳಿ. ಇವಾಗ ನೋಡ್ರಿ ಒಂದು 2-3 ನಿಮಿಷ ಹಿಟ್ಟನ್ನು ನಾನು ಇದೇ ರೀತಿ ಲಟ್ಟಣಿಗೆಲಿಂತ ಬಡ್ದೇನಿ ರೀ. ಇವಾಗ ನೋಡ್ರಿ ಉಳ್ಳಿಗೆ ಕಟ್ಕೊಳ್ಳಂ ರೀ ಒಂದಿಂದು. ನಾನು ಇಲ್ಲಿ 4 ಉಳ್ಳಿಗಳು ಮಾಡ್ತೀನಿ ರೀ ಸಣ್ಣ ಸಣ್ಣವು ಅದ್ರಾಗಲ್ದಕ್ಕೆ ರೀ. ನಾನು ಇಲ್ಲಿ ಇವಾಗ ಒಂದು ಉಳ್ಳಿನ ತೊಗೊಂಡಿದ್ದೀನಿ ರೀ. ಹಿಟ್ಟು ನೋಡ್ರಿ ಇದು ನಾವು ಚಪಾತಿ ಅದು ಮಾಡ್ತಿದ್ರ ಮೃದುವಾಗಿ ನೋಡ್ತೇವಲ್ರಿ, ಆದ್ರೆ ಮೃದು ಇರಬಾರ್ದ್ರಿ ಇದಕ್ಕೆ ಹಿಟ್ಟ ಈ ರೀತಿ ಇರ್ಬೇಕು ರೀ. ಇವಾಗ ಇದ್ರದ ಉಳ್ಳಿ ಮಾಡ್ಕೊಂಡ್ಬಿಡ್ತೀನಿ ರೀ. ಇವಾಗ ನೋಡ್ರಿ ಈ ರೀತಿ ಉಳ್ಳಿ ಮಾಡ್ಕೊಂಡಿನಿ ರೀ, ಒಂದು ಸ್ವಲ್ಪ ಕಲ್ಲಿಗೆ ಈ ರೀತಿ ಎಣ್ಣೆ ಸೋರ್ಕೊಂಡ್ಬಿಡಂಬ್ರಿ, ಯಾಕಂದ್ರೆ ನಾವು ಶಂಕರಪಾಳಿ ಮಾಡಿದ್ಮೇಲೆ ಅಂಟ್ಕೋಬಾರ್ದಂಥೇಳಿ ಒಂದು ಸ್ವಲ್ಪ ಎಣ್ಣೆ ಸೋರಿ ಸಮೂನಿ ಸರಿಯಪ್ಪ ಓ ಹಚ್ಚಿಬೇಕು. ಇವಾಗ ಲಟ್ಟಿಸ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು ಈ ರೀತಿ. ನೀವು ಈ ದಂಡಿಗಳ ಈ ರೀತಿ ಕಟ್ಟಲತ್ತ ಅಂತೇಳಿ ಏನು ಭಯ ಪಡೋಕ್ಕೆ ಹೋಗಬೇಡ್ರಿ, ಅದು ಕಟ್ಟಾದರೂ ಏನಾಗಂಗಿಲ್ಲರಿ. ಇವಾಗ ದಪ್ಪವಾಗಿನೇ ಲಟ್ಟಿಸ್ಕೋಬೇಕು ರೀ, ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೋಬಾರ್ದ್ರಿ. ಹ್ಞೂ ತಂದೆವ ಈಗ ನೋಡ್ರಿ ನಾನು ಒಂದು ಚಾಕು ತೊಗೊಂಡೀನಿ ರೀ, ಈ ಚಾಕುಲಿಂತ ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ ರೀ. ಅದಕ್ಕೆ ನಾನು ಈಗ ಲಟ್ಟಿಸ್ಬೇಕಾದ್ರೆ ರೌಂಡ್ ಆಗ್ಯದ ಶೇಪ್ ಬಂದಲ್ಲ ರೀ, ಅದಕ್ಕೆ ಚೌಕಾಗಿ ಕಟ್ ಮಾಡ್ಕೋತೀನಿ ರೀ. ಇದಕ್ಕೆ ಮೊದಲು ಇದೇ ಫಸ್ಟ್ ಟೈಮ್ ಚಾಕುಲಿಂತ ಈ ರೀತಿ ಎಲ್ಲ ಕಟ್ ಮಾಡ್ತಿರೋದು, ಆದರೂ ಕೂಡ ಶಂಕರಪಳ್ಳಿಗೆ ಒಂದು ಕರೆಕ್ಟ್ ಶೇಪ್ ಬೇಕಲ್ಲ ರೀ, ಅದಕ್ಕೆ ಕಟ್ ಮಾಡತ್ತೀನಿ ರೀ. ನಮ್ಮ ಸಮ್ಮು ಬೇರೆ ಅಡ್ಡ ಉಂಟಾನ ರೀ ಕೆಲಸ ಮಾಡಬೇಕಾದ್ರೆ. ಇವಾಗ ನೋಡ್ರಿ ಇವು ಸೈಡ್ಗಳದ್ದು ಹಿಟ್ಟು ತಗೊಂಡ್ಬಿಡ್ತೀನಿ ರೀ, ಮತ್ತೊಮ್ಮೆ ಲಟ್ಟಿಸ್ಲಕ್ಕೆ ಬರ್ತದೆ ರೀ ಇದು ಹಿಟ್ಟು. ಮತ್ತ ಸರಿ ಎಪ್ಪ ಎಪ್ಪ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಯಾವ ರೀತಿ ಕಟ್ ಮಾಡಿಬಿಟ್ನ ಇಲ್ಲಿ. ನೀ ಸುಮ್ಮ ಕುಂದ್ರ ಸಮ್ಮು ಈಗ ನಾನು ಹಿಂಗೆ ತಿಲ್ಲಕ್ಕೆ ಮಾಡ್ತೀನಿ ಮಮ್ಮ ನೋಡ್ರಿ. ಈ ಶೇಪಲ್ಲಿ ನಾನು ಇವಾಗ ಕಟ್ ಮಾಡ್ಕೋತೀನಿ ರೀ. ಸೈಜ ಸಣ್ಣ ದೊಡ್ಡ ಮಾಡ್ಕೋಬೋದು ರೀ. ನಾನಿವಾಗ ಇದೇ ರೀತಿ ಕಟ್ ಮಾಡ್ಕೋತೀನಿ ರೀ. ಇವಾಗ ನೋಡ್ರಿ ಈ ಸೈಡ್ ಕಟ್ ಮಾಡ್ಕೊಂಡಿದ್ದೀನಲ್ಲ ರೀ, ಇವಾಗ ಈ ಸೈಡ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಇದೇ ಸೈಜ್ನಾಗ.
ಒಂದೇ ಅಳತಿ ಒಳಗೆ. ನೀವು ಬೇಕಾದ್ರೆ ಟ್ರಯಾಂಗಲ್ ಶೇಪ್ನಾಗೂ ಕಟ್ ಮಾಡ್ಬೋದ್ರಿ. ಕಟ್ ಮಾಡ್ಬೇಡಪ್ಪು. ಆದ್ರೆ ಜಾಸ್ತಿ ಶಂಕರ್ಪಾಳಿ ಈ ಶೇಪಲ್ಲಿನೇ ಚಂದ ಕಾಣಿಸೋದ್ರಿ ನೋಡೋದಕ್ಕೆ. ಅದಕ್ಕೆ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಾನೀಗ ಇದೆಲ್ಲದನ್ನು ಕಟ್ ಮಾಡ್ಕೋತೀನಿ ರೀ. ಈಗ ನೋಡ್ರಿ ಇವ ಕಟ್ ಮಾಡಿರೋ ಪೀಸ್ಗಳನ್ನೆಲ್ಲ ಈ ರೀತಿ ಒಂದು ಪರಾತ್ ಮೇಲೆ ಇಟ್ಕೋಬೇಕ್ರಿ ನೋಡ್ರಿ. ಇಷ್ಟ ದಪ್ಪ ಆಗವ ರೀ. ಇದೇ ರೀತಿ ಇವೆಲ್ಲಷ್ಟು ಇಟ್ಕೋತೀನಿ ರೀ. ಸಾಮು ಕೊಡ್ಬೇಡ ಅವನಿಗೆ, ಕೆಡಿಸ್ತಾನ ಅವಸು ನೋಡ್ರಿ. ಇದೇ ರೀತಿ ನಾನು ಎಲ್ಲದನ್ನು ತಗೊಂಡ್ಬಿಡ್ತೀನಿ ರೀ. ಈಗ ನೋಡ್ರಿ ಅದೇ ರೀತಿ ನಾನು ಇನ್ನೊಂದು ಉಳಿನೂ ತಗೊಂಡಿನಿ ರೀ. ಇದನ್ನು ಕೂಡ ಇವಾಗ ಲಟ್ಟಿಸ್ಕೋತೀನಿ ನೋಡ್ರಿ. ಸೇಮ್ ಅದೇ ರೀತಿ ಇದನ್ನು ಕೂಡ ಲಟ್ಟಿಸ್ಕೊಂಡ ತಗೋತೀನಿ ರೀ. ಇವಾಗ ನೋಡ್ರಿ ಅದೇ ರೀತಿ ಕಟ್ ಲಟ್ಟಿಸ್ಕೊಂಡಿದ್ದೀನಿ ರೀ. ಇವಾಗ ಕಟ್ ಮಾಡ್ಕೋತೀನಿ ರೀ ಇವನು ಸೈಡ್ಗಳ. ಸೇಮ್ ಅದೇ ರೀತಿ ಚೌಕಟ್ ಮಾಡ್ಕೊಂಡ ಈಗ ಇಟ್ಟನ್ನೆಲ್ಲ ತೆಗೆದು ಬಿಡ್ತೀನಿ ರೀ ಸೈಡ್ನಾಗ. ಈಗ ನೋಡ್ರಿ ನಮ್ಗೆ ಯಾವ ಸೈಜ್ ಬೇಕೋ ಅದೇ ಸೈಜ್ನಾಗ ನಾವು ಕಟ್ ಮಾಡ್ಕೋಬೋದ್ರಿ. ಈ ಚಾಕು ಬೇರೆ ಸರಿ ಇಲ್ರಿ, ಒಳ್ಳೆ ಆಡಕತ್ತದದು. ಈಗ ನೋಡ್ರಿ ಇವನು ನಾನು ಕಟ್ ಮಾಡ್ಕೊಂಡೇನ್ರಿ ಸೇಮ್ ಅದೇ ರೀತಿ ನೋಡ್ರಿ. ದಪ್ಪ ಇಷ್ಟು ದಪ್ಪ ಇಟ್ಟಿದ್ದೀನಿ ರೀ ಇವನು ಇವಾಗ ತಗೊಂಡ್ಬಿಡ್ತೀನಿ. ಈಗ ನೋಡ್ರಿ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ದಿರಿ. ಇವಾಗ ಕಾಯ್ದಿರೋ ಎಣ್ಣೆಗೆ ನಾನವನ್ನ ಒಂದೊಂದು ಶಂಕರ್ಪಾಳಿನ ಈ ರೀತಿ ಬಿಟ್ಕೋತಾ ಇದ್ದೀನಿ ನೋಡ್ರಿ. ಎಣ್ಣೆ ಜಾಸ್ತಿನೂ ಕಾಯ್ದಿರ್ಬಾರ್ದ್ರಿ, ಈ ಕಡೆ ಕಡಿಮೆನೂ ಕಾಯ್ದಿರ್ಬಾರ್ದ್ರಿ. ಮತ್ತೆ ಎಣ್ಣೆ ಕಡಿಮೆ ಕಾಯ್ದಿತ್ತಪ್ಪ ಅಂತಂದ್ರೆ ಶಂಕರ್ಪಾಳಿ ಏನು ಮಾಡ್ತಾವ್ರಿ ಇಲ್ಲೇ ಬಿಚ್ಕೊಂಡ್ಬಿಡ್ತಾವ್ರಿ. ಅದ್ರ ಸಲುವಾಗಿ ಎಣ್ಣೆ ಮಾತ್ರ ನೋಡ್ಕೊಂಡ ಕಾಯಿಸ್ಬೇಕು. ಇವಾಗ ನಾನು ಒಂದೊಂದು ಶಂಕರ್ಪಾಳಿಗಳನ್ನು ಈ ರೀತಿ ಬಿಡ್ತೀನಿ ನೋಡ್ರಿ ಎಣ್ಣೆ ಒಳಗೆ. ಒಂದು ಸರ್ತಿಗೆ ಎಷ್ಟಾಗುತ್ತೋ ಅಷ್ಟು ಬಿಟ್ಕೋರಿ. ಇವಾಗ ನೋಡ್ರಿ ಹಾಕಿದ ತಕ್ಷಣ ನಾವು ಏನಂತಾರೆ ಜಾಲಿನಿಂದ ತಿರುವಾಕ ಹೋಗ್ಬಾರ್ದ್ರಿ, ಒಂದು ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ. ಬಿಟ್ಟಾದ್ಮೇಲೆ ತಿರು. ಈಗ ನೋಡ್ರಿ ಶಂಕರ್ಪಾಳಿ ನಾನು ಇವಾಗ ತಿರುವಾಕೋತಾ ಇದ್ದೀನಿ ರೀ. ನೀವು ಹಾಕಿದ ತಕ್ಷಣ ತಿರುವುದ್ರ ಒಡೆದು ಬಿಡ್ತಾವ್ರಿ. ಹಾಗಾಗಿ ನೋಡ್ಕೊಂಡ ಅವ್ವ ಒಂದು ಸ್ವಲ್ಪ ಎಣ್ಣೆ ಒಳಗೆ ನೊರೆ ಈ ರೀತಿ ಆದಾಗ ತಿರುವಾಕೋಬೇಕ್ರಿ ನೋಡ್ರಿ. ಈ ರೀತಿ ನೋಡ್ಕೊಂಡು ತಿರುವಾಕೋಬೇಕ್ರಿ ನೋಡ್ರಿ. ಶಂಕರ್ಪಾಳಿ ಅಂತೂ ಇಷ್ಟ ಮಸ್ತ್ ಆಗಿ ಬರ್ತಾವ್ರಿ ಇವ, ಹೇಳೋಕ್ಕಾಗಲ್ಲ ರೀ. ಅಷ್ಟ ಸೂಪರ್ ರೀ, ಒಳ್ಳೆ ಒಂದು ಬಿಸ್ಕಿಟ್ ತಿಂದಿವೇನೋ ಅನ್ನಿಸ್ಬೇಕ್ರಿ ಆ ರೀತಿ ಬರ್ತಾವ್ರಿ ಇವ. ಗ್ಯಾಸ್ ಫ್ಲೇಮ್ ಮಾತ್ರ ಫುಲ್ ಕಮ್ಮಿ ಒಳಗಿಟ್ಟ ಇವ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಇವಾಗ ಮಸ್ತ್ನೇ ಫ್ರೈ ಆಗ್ಯಾವ ನೋಡ್ರಿ ಶಂಕರ್ಪಾಳಿ ಅಂತೂ. ನಾನಿವಾಗ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ರೀ ಇವ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಶಂಕರ್ಪಾಳಿ ಮಾಡೋದಂತ ಆಯ್ತು ರೀ ಎಲ್ಲದೂ. ಈಗ ನೋಡ್ರಿ ಬಿಸ್ಕೆಟ್ಗೆ ಖರಾಬ್ ಬಂದವ ನೋಡ್ರಿ ಶಂಕರ್ಪಾಳಿ ಅಂತೂ. ಇದ್ರ ಕಲರ್ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಎಷ್ಟು ಮಸ್ತ್ನೇ ಬಂದವ ಅಂತ. ಇವಾಗ ಇದನ್ನ ನಾನು ಮುರಿದು ಸಮೇತ ತೋರಿಸ್ತೀನಿ ನೋಡ್ರಿ. ಇದು ಎಷ್ಟು ಮಸ್ತ್ನೇಗಿ ಒಂದು ಬಿಸ್ಕೆಟ್ಗಿಂತನೂ ಅಷ್ಟೊಂದು ಸಾಫ್ಟಾಗಿ ಬಂದ ನೋಡ್ರಿ. ನೋಡ್ರಿ ಯಾವ ರೀತಿ ನೋಡ್ರಿ, ಯಾವ ರೀತಿ ಪುಡಿ ಪುಡಿ ಅಲತ್ತದಲ್ಲ ರೀ ಬಿಸ್ಕೆಟ್ ಥರ. ಇಷ್ಟು ಮಸ್ತ್ನೇಗ್ರಿ ಶಂಕರ್ಪಾಳಿ ಅಂತೂ. ವಯಸ್ಸಾದವರು ಹಲ್ಲಿಲ್ಲ ಅನ್ನೋರು ಸಮೇತ ಈ ರೀತಿ ಶಂಕರ್ಪಾಳಿನ ತಿನ್ಬೋದ್ರಿ, ಅಷ್ಟು ಮಸ್ತ್ನೇಗೆ ಬಂದವ್ರಿ. ನೀವು ಕೂಡ ಈ ದೀಪಾವಳಿಗೆ ಈ ರೀತಿ ಶಂಕರ್ಪಾಳಿನ ಒಮ್ಮೆ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂತು ಅಂತೇಳಿ ಕಮೆಂಟ್ ಕೂಡ ಮಾಡಿರಿ. ಇವತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.